ಸ್ವಾಗತ. ನಾನು ಸುಚಿತ್ರ. ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ರವರ ಅಧ್ಯಕ್ಷತೆಯಲ್ಲಿ ಬರ ಪರಿಸ್ಥಿತಿ ಹಾಗೂ ಪರಿಹಾರ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ನಾವು ನೀವು ಅಣ್ಣ ತಂದಿರೋ ಅದಕ್ಕೆ ನಾವು ಯಾವ ಕಾರಣಕ್ಕೂ ತೊಂದರೆ ಕೊಡಕ್ಕಾಗಿಲ್ಲ. ಜಾಸ್ತಿ ಇತ್ತು ಶಾರ್ಟ್ ಚೆನ್ನಾಗಿರುತ್ತೆ ತೆಗಿಯೋದು. ದಿನಾಂಕ 6/12/2018 ಶಿರಾ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ರವರ ಅಧ್ಯಕ್ಷತೆಯಲ್ಲಿ ಬರ ಪರಿಸ್ಥಿತಿ ಹಾಗೂ ಪರಿಹಾರ ಪರಿಶೀಲನಾ ಸಭೆ ಜರುಗಿತು. ಎಲ್ರಿಗೂ ನಮಸ್ಕಾರ.
ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ನರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಮತ್ತು ಖಾತ್ರಿ ಯೋಜನೆ, ಪಶುಸಂಗೋಪನಾ ಇಲಾಖೆ, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗಳ ಅಧಿಕಾರಿಗಳೊಡನೆ ಚರ್ಚಿಸಿ ಬರ ಪರಿಹಾರ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲಾಯಿತು. ಈ ಸಭೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದ ಚಂದ್ರಪ್ಪ, ತುಮಕೂರು ಲೋಕಸಭಾ ಸದಸ್ಯರಾದ ಮುದ್ದಹನುಮೇಗೌಡ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್, ಶಾಸಕರಾದ ಬಿ ಸತ್ಯನಾರಾಯಣ ಮಾಧುಸ್ವಾಮಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅನೀಸ್ ಕಣ್ಮಣಿ ಜಾಯ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಮಾಧುಸ್ವಾಮಿ ಅವರು ಕೂಡ ಇವತ್ತಿನ ಬರ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇವತ್ತು ಈ ಒಂದು ಬರ ಪ್ರಗತಿ ಪರಿಶೀಲನೆ, ತಾಲೂಕು ಪಂಚಾಯತಿಯ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳು ಅವರು ಈ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸ್ವಾಗತವನ್ನು ಕೋರ್ತಾ ಈ ಒಂದು ಪ್ರಗತಿ ಪರಿಶೀಲನೆ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಅಧಿಕಾರಿ ಮಿತ್ರರಿಗೂ ಸ್ವಾಗತ ಕೋರ್ತಾ ಸನ್ಮಾನ್ಯರಲ್ಲಿ ಈ ಒಂದು ಸಭೆಯನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೇನೆ. ಸಂಸದರಾಗಿರ್ತಕ್ಕಂಥ ಮಾನ್ಯ ಚಂದ್ರಪ್ಪನವರೇ, ಮುತ್ತೋರ್ವ ಸಂಸದರಾಗಿರ್ತಕ್ಕಂಥ ಮಾನ್ಯ ಮುದ್ದನ್ಮೇಗೌಡರೇ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗೀತಮ್ಮನವರೇ, ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಸತ್ಯನಾರಾಯಣವರೇ, ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಮಾನ್ಯ ಮಾಧುಸ್ವಾಮಿಯವರು, ಜಿಲ್ಲಾಧಿಕಾರಿಗಳೇ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳೇ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಹಂಸವೇಣಿ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಭೀಕರವಾದ ಬರಗಾಲ ಪ್ರಾರಂಭ ಆಗಿದೆ. ಕಾರಣ ಈ ಬಾರಿ ನಿರೀಕ್ಷಿಸಿದ ಮಟ್ಟಕ್ಕೆ ಅಥವಾ ವಾಡಿಕೆ ಮಳೆ ಬರಲಿಲ್ಲ. ಆ ಕಾರಣಕ್ಕಾಗಿ ಸುಮಾರು 100 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳು ಅಂತೇಳಿ, ಬರಪೀಡಿತ ತಾಲೂಕುಗಳು ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಕೆಲವು ನಿಯಮಗಳ ಆಧಾರದ ಮೇಲೆ ಅದನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಆ ನಿಯಮಗಳು ಅಡಿಯಲ್ಲಿ ಆ ತಾಲೂಕುಗಳು ಬಂದಾಗ ಮತ್ತು ಬರಪೀಡಿತ ಪ್ರದೇಶ ಅಥವಾ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ 100 ತಾಲೂಕುಗಳಲ್ಲಿ ಏನು ತೊಂದರೆ ಆಗ್ತಾ ಇದೆ, ಜನರಿಗೆ ಕಷ್ಟ ಆಗ್ತಾ ಇದೆ, ಜಾನುವಾರುಗಳಿಗೆ ಕಷ್ಟ ಆಗ್ತಾ ಇದೆ, ಅದನ್ನ ಯಾವ ರೀತಿ ನಾವು ನಿಭಾಯಿಸಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಅದಕ್ಕೆ ಗಮನ ಹರಿಸಿದೆ. ಮೊನ್ನೆ ತಾನೇ ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಜಿಲ್ಲಾಧಿಕಾರಿಗಳನ್ನು, ಇಡೀ ರಾಜ್ಯದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯನ್ನು ಮಾಡಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಪರಿಶೀಲನೆ ಮಾಡಿ ಸೂಕ್ತವಾದಂತಹ ತೀರ್ಮಾನಗಳನ್ನು ತಗೊಳ್ಬೇಕು. ಅದಕ್ಕಾಗಿ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೇವೆ. ಟಾಸ್ಕ್ ಫೋರ್ಸ್ನಲ್ಲಿ 50 ಲಕ್ಷ ರೂಪಾಯಿ ಮಂಜೂರು ಮಾಡಿ 25 ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು 25 ಲಕ್ಷ ರೂಪಾಯಿ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಗೆ ಪ್ರತಿ ಜಿಲ್ಲಾ ಅಧಿಕಾರಿಗಳ ಹತ್ರ ಅವರ PD ಅಕೌಂಟ್ನಲ್ಲಿ ಕನಿಷ್ಠ 5 ಕೋಟಿ ರೂಪಾಯಿ ಇರಬೇಕು ಅಂತೇಳಿ ಈಗಾಗಲೇ ಅವರಿಗೆ 5 ಕೋಟಿ 10 ಕೋಟಿವರೆಗೂ ಅವರಿಗೆ ಆ PD ಅಕೌಂಟ್ನಲ್ಲಿ ಹಣವನ್ನು ಕೊಟ್ಟಿದ್ದೇವೆ. ಇದನ್ನ ಬರದ ಕಾರ್ಯಕ್ರಮಗಳಿಗೆ, ಬರದ
ಕೆಲಸಕಾರಿಗಳಿಗೆ ಉಪಯೋಗಿಸಬೇಕು ಅಂತ ಸೂಚನೆ ಕೂಡ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದೆವು. ಆ ಪ್ರಯುಕ್ತ ಇವತ್ತು ನಾನು ಬೆಳಿಗ್ಗೆ ಜಿಲ್ಲಾ ಬರದ ಪರಿಸ್ಥಿತಿಯನ್ನ ಮಧುಗಿರಿಯಲ್ಲಿ ಎಲ್ಲ ಅಧಿಕಾರಿಗಳೊಂದೇ ಚರ್ಚೆ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೆ. ಬಹುಶಃ ಶಿರಾದು ಕೂಡ ಅಲ್ಲೇ ಮಾಡಬಹುದಾಗಿತ್ತು. ಮಾನ್ಯ ಶಾಸಕರಾದಂತಹ ಮಾಧುಸ್ವಾಮಿ ಅವರು, ಸತ್ಯನಾರಾಯಣ ಅವರು, ಅವರು ಕೂಡ ಅಲ್ಲಿಗೆ ಬಂದ್ಬಿಡ್ತಾ ಇತ್ತು ಅಂತೇಳಿ. ಆದರೆ ಶಿರಾದಲ್ಲೇ ಬಂದಾಗ ಆಗೋದಿಲ್ಲ ಅಂತೇಳಿ ನಾವು ಶಿರಾ ತಾಲೂಕಿಗೆ ಬರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಹಾಗಾಗಿ ನಾನು ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತು ತಮ್ಮನ್ನೆಲ್ಲರನ್ನೂ ಕೂಡ ಮತ್ತೊಂದು ಬಾರಿ ಸ್ವಾಗತ ಮಾಡಿ ಇವತ್ತು ಮೊದಲನೇದಾಗಿ ಮೂರ್ನಾಲ್ಕು ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯಗಳು. ನಾನು ಹೆಚ್ಚು ಬೇರೆ ಬೇರೆ ಇಲಾಖೆಗಳಿಗೆ ಅಥವಾ ಬೇರೆ ಬೇರೆ ವಿಷಯಗಳಿಗೆ ಹೋಗೋದಿಲ್ಲ, ಪ್ರಸ್ತಾಪ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ನಮಗೆ ಬರದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಮತ್ತು ಯಾವ ರೀತಿ ನರೇಗಾ ಕಾರ್ಯಕ್ರಮ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜೊತೆಗೆ ಪಶು ಇಲಾಖೆ, ಪಶುಸಂಗೋಪನಾ ಇಲಾಖೆ, ಜನವಾರುಗಳಿಗೆ ನೀವು ಮತ್ತೆ ಯಾವ ರೀತಿ ಅದಕ್ಕೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು, ಅದರ ಜೊತೆಗೆ ಜಿಲ್ಲಾ ಪಂಚಾಯತಿಯ ಇಂಜಿನಿಯರಿಂಗ್ ಇಲಾಖೆಯವರು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಿದ್ದಾರೆ ಜನಗಳಿಗೆ ಕೆಲಸ ಕೊಡೋದಕ್ಕೆ ಅನ್ನೋದನ್ನ ಇದಿಷ್ಟನ್ನು ಪರಿಶೀಲನೆ ಮಾಡಬೇಕಾದಂಥ ಅಗತ್ಯತೆ ಇದೆ. ಅದರಿಂದ ಎಲ್ಲ ಅಧಿಕಾರಿಗಳು ಯಾರು ಈ ಇಲಾಖೆಯನ್ನ ತಾವು ಕೊಟ್ಟಿದ್ದೀರಿ ಆ ಅಧಿಕಾರಿಗಳು ಕೂಲಂಕುಷವಾಗಿ ವಿವರವಾಗಿ ನಿಮ್ಮ ಸಮಸ್ಯೆಗಳನ್ನ ಅಥವಾ ನಿಮ್ಮ ಏನು ಕಾರ್ಯಕ್ರಮಗಳನ್ನು ತಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸಬೇಕಾಗ್ತದೆ. ಅನಂತರ ಅದರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಈಗಾಗಲೇ ಅಲ್ಲಿ ಜಿಲ್ಲೆಯನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಶಿರಾದ್ದು ಅವ ಚಿಕ್ಕನಾಯಕನಲ್ಲಿದ್ದು ಕೂಡ ತಿಳಿಸಿದ್ದಾರೆ. ಆದರೆ ಇಲ್ಲಿ ಇನ್ನೂ ವಿವರವಾಗಿ ಈ ತಾಲೂಕಿನ ಅಧಿಕಾರಿಗಳು ತಿಳಿಸಬೇಕು ಅಂತೇಳಿ ನಾನು ಅವರಿಗೆ ಹೇಳುತ್ತಾ ಇದ್ದೇನೆ. ಮೊದಲನೇದಾಗಿ ಕೃಷಿ ಇಲಾಖೆ ಪ್ರಾರಂಭ ಮಾಡಬೇಕು. ಏನು ಈ ತಾಲೂಕಿನಲ್ಲಿ ಏನೆಲ್ಲ ಕೆಲಸಗಳಾಗಿದ್ದಾವೆ, ಮಳೆ ಎಷ್ಟು ಬಂದಿದೆ, ಅದರ ವಿವರಣೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕೃಷಿ ಇಲಾಖೆ. ಆದರೆ 444 ಮಿಲಿಮೀಟರ್ ಮಳೆ ಬಂದು ಶೇಕಡ 20% ನಮಗೆ ಮಳೆ ಕೊರತೆ. ಸೊ ಬಿದ್ದಂಥ ಮಳೆ ಜೂನ್ ತಿಂಗಳಲ್ಲಿ ಹೆಚ್ಚಿಗೆ ಬಂತು ಸರ್. ಆದರೆ ನಂತರದ ಒಂದು ಬೆಳೆ ಬೆಳವಣಿಗೆ ಹಂತದಲ್ಲಿರ್ಬೋದು, ಮತ್ತೆ ಹೂವಾಡುವಿಕೆ ಹಂತದಲ್ಲಿರ್ಬೋದು, ಮತ್ತೆ ಕಾಳು ಬಲಿಯುವಂತ ಬೆಳವಣಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಳೆ ಸಮರ್ಪಕವಾಗಿ ತಾಲೂಕಿನಲ್ಲಿ ಹಂಚಿಕೆ ಆಗ್ತಾ ಇರೋದ್ರಿಂದ ಶೇಕಡ 50%-ಎಷ್ಟರಷ್ಟು ಬರದ ಪರಿಸ್ಥಿತಿ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ತಾಲೂಕಿನಲ್ಲಿ ಜೂನ್ನಲ್ಲಿ ಬಿದ್ದಂಥ ಮಳೆಯಿಂದಾಗಿ ಒಟ್ಟು ನಮ್ಮ ಒಂದು ವಾಡಿಕೆ ವಿಸ್ತೀರ್ಣ 61,020 ಹೆಕ್ಟರ್ ಇತ್ತು ಸರ್. ಅದು ಶೇಕಡ 35% ಮಾತ್ರ ತಾಲೂಕಿನಲ್ಲಿ ಈ ಬಾರಿ ಬಿತ್ತನೆ ಆಗಿರೋದನ್ನ ನಾವು ಕಾಣ್ಬೋದಾಗಿತ್ತು. ಈ ಬಿತ್ತನೆ ಆದಂತಹ ಪ್ರದೇಶನೂ ಸಹ ಹೆಚ್ಚಿಗೆ ಮಳೆ ಅಸಮರ್ಪಕ ಹಂಚಿಕೆಯಿಂದಾಗಿ ಇಳುವರಿ ಕೊರತೆ ಉಂಟಾಗಿ ನಾವು ಜಂಟಿ ಸರ್ವೆ ಮಾಡಿದಾಗ ಸುಮಾರು 21,402 ಹೆಕ್ಟರ್ನಷ್ಟು ಬರ ಬೆಳೆಹಾನಿಯ ವಿಸ್ತೀರ್ಣ ಕಂಡುಬಂತು ಸರ್. ಇದಕ್ಕೆ ನಾವು 14,55,00,000 ಪರಿಹಾರವನ್ನು ನಾವು ಈಗಾಗಲೇ ವರದಿ ಮಾಡಿದ್ದೀವಿ ಸರ್. 1 ಮಿಲಿಮೀಟರ್ ಅಲ್ವಾ, ವಾಡಿಕೆ ಮಳೆ 41.5, ನಿಮ್ಗೆ 61 ಬಂದಿದೆ, 62 ಹೌದು ಸರ್, ಕಡಿಮೆ ಆಗಿಲ್ಲ. ಜೂನ್ನಲ್ಲಿ ಉತ್ತಮವಾದ ಮಳೆ ಆಯ್ತು ಸರ್. ಆಯ್ತು, ಅದರಿಂದ ಜುಲೈನಲ್ಲಿ ಬಂದೆ, ಜುಲೈನಲ್ಲಿ 47 ಬರಬೇಕು, ಆರು ಕಮ್ಮಿ ಆಗಿ ಆಗ್ಲೂ ಏನು ಅಷ್ಟೊಂದು ತೊಂದರೆ ಆಗಲಿ. ಆಯ್ತು ಸರ್,
ಅಲ್ಲ ಆರ್ ಎಸ್ ಆರ್ ಮಿಲಿಮೀಟರ್ ಕಡಿಮೆ ಆಗಿದ್ರಿ. ಅಲ್ಲ ಸರ್, ಮಳೆ ಅದು ಸಮರ್ಪಕ ಹಂಚಿಕೆ ಆಗಿಲ್ಲ ಸರ್, ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ಸರ್. ಕೆಲವು ಪ್ರದೇಶದಲ್ಲಿ ಬಂದು ಕೆಲವು ಪ್ರದೇಶದಲ್ಲಿ ಹಾಗಾಗಿ ಸ್ವಲ್ಪ ಅದು ಕೆಲವು ಕಡೆ ಬೆಳೆ ಚೆನ್ನಾಗಿ ಕಂಡು ಬಂತು, ಕೆಲವು ಕಡೆ ಬರ ಕಂಡು ಬಂತು. ನಮ್ದು ಸರ್ ಒಟ್ಟು 35% ಎಕ್ಟರ್ ಸರ್ ಬೆಳೆ. ಮೆಣಸು, ಏಲಾಚಿ, ಲವಂಗ, ಅವು ಸ್ಪೈಸಸ್. ಮೆಣಸಿನಕಾಯಿ ಯಾವಾಗ ಸ್ಪೈಸಸ್ ಇದೆ? ಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ, ಆಮೇಲೆ ಇದು ಬರ್ತದೆ ಸರ್ ಹುಣಸೆ, ಒಣ ಮೆಣಸಿನಕಾಯಿ ಬರೋದು ಅಲ್ಲಿ ಸಾಂಬಾರಿಗೆ. ಈಗ ಗ್ರೀನ್ ಚಿಲ್ಲಿ ಫೇಲ್ ಆಗುತ್ತಾ, ಎಲ್ಲೋ ರೆಡ್ ಚಿಲ್ಲಿ ಫೇಲ್ ಆಗುತ್ತಾ? ಒಂದು ದೊಡ್ಡ ರೈತರ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತಹ ಒಂದು ವಿಚಾರವನ್ನು ನಾವು ಕೇಳ್ತಾ ಇದ್ದೇವೆ. ಈಗ ಕಂಪನಿಗಳು, ವಿಮಾ ಕಂಪನಿ ಸಾಮಾನ್ಯವಾಗಿ ನಮ್ಮ ರೈತರು ಸಾಲ ಪಡೆಯುವಂತಹ ಸಂದರ್ಭದಲ್ಲಿ ಅದೊಂದು ಮ್ಯಾಂಡೇಟ್ ಥರ ಅವರೇ ಮಾಡ್ಕೊಂಡು ಬರ್ತಾರೆ, ಇದನ್ನ ಇನ್ಸೂರೆನ್ಸ್ ಪಾಲಿಸಿ ಕಟ್ಕೊಂಡ್ಬಿಡ್ತಾರೆ. ಆ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ಆ ವಿಶ್ವಾಸ ರೈತರ ಮೇಲೆ ಅವರಿಗೆ ಆ ಕೊಡುವಂತ ಅಲ್ಪ ಸ್ವಲ್ಪ ಹಣವನ್ನು ಸಹ ನಿಗದಿತ ಸಮಯಕ್ಕೆ ಕೊಡದೆ ಅದೇ ರೀತಿಯಲ್ಲಿ ಅದರಲ್ಲಿ ಇಲ್ಲ ಸಲದ ಸ್ವಭಾವ ಇರಲಿ, ರೈತರಿಗೆ ವಂಚನೆ ಆಗ್ತಾ ಇದೆ. ಅದು ದೊಡ್ಡ ಒಂದು ಫ್ರಾಡ್ ಹೇಳಬೇಕು. ಅದು ಈ ವಿಮಾ ಕಂಪನಿಗಳು, ರಾಜ್ಯ ಸರ್ಕಾರ, ಬಹುತೇಕವಾಗಿ ಭಾರತ ಸರ್ಕಾರ ಅದರ ಮೇಲೆ ಕಡಿವಾಣವನ್ನು ಸದ್ಯಕ್ಕೆ ಅದು ದೊಡ್ಡ ವಿಚಾರ. ಇಲ್ಲಿ ನಮ್ಮ ಜಿಲ್ಲೆಗೆ ತಕ್ಕ ಹಾಗೆ, ನಮ್ಮ ತಾಲೂಕಿಗೆ ತಕ್ಕ ಹಾಗೆ ಏನ್ ಮಾಡ್ತೀವಿ ಫಸಲ್ ಬಿಮಾ ಯೋಜನೆ? ಈಗ ಪ್ರೀಮಿಯಂ ಕಟ್ಟಿ ರಿಜೆಕ್ಟ್ ಆಗಿರೋ ಕೇಸಸ್ ಎಷ್ಟು? ಬ್ಯಾಂಕ್ ನಾವು ಹಣ ತುಂಬಿದ್ದೀವಿ, ಇನ್ಶೂರೆನ್ಸ್ ಕ್ಲೈಮ್ ಆಗದಿರೋ ಕೇಸಸ್ ಎಷ್ಟು? 9,000 ಚಿಲ್ಲರೆ ಜನಗಳದು ಪ್ರೀಮಿಯಂ ಕಟ್ಟೋದ್ರು ಕ್ಲೈಮ್ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ಇನ್ಶೂರೆನ್ಸ್ ಕಂಪ್ನಿ ರಿಜೆಕ್ಟ್ ಮಾಡೋದು. ಔಟ್ ಆಫ್ ವಿಚ್ ಸರ್ ತಾವು ಹೇಳಿದಾಗೆ ಅದು ಒಟ್ಟು ರಿಜೆಕ್ಟೆಡ್ ಕೇಸಸ್ 9,000 ಇದೆ ಸರ್. ಅದರಲ್ಲಿ ಸರ್ ನಾನಾ ಕಾರಣಗಳು ರಿಜೆಕ್ಟ್ ಆಗಿದೆ ಸರ್. ಬಟ್ ಅವರು ಬ್ಯಾಂಕ್ ಅವ್ರು ಏನ್ ಮಾಡಿದ್ದಾರೆ ಸರ್, ಡಿಲೇ ಆಗಿ ಸಬ್ಮಿಟ್ ಮಾಡಿದ್ದಾರೆ ಸರ್ ಇನ್ಶೂರೆನ್ಸ್ ಕಂಪನಿಗೆ. ಅವರು ಬ್ಯಾಂಕ್ ಅವ್ರು ಆಕ್ಚುಲಿ 15 ಟೈಮ್ ಕೊಡ್ತಾರೆ ಸರ್. ಬ್ಯಾಂಕ್ನವರು ಸ್ಪೆಸಿಫೈಡ್ ಡೇನೆ ತಗೊಂಡಿದ್ದಾರೆ. ಲಾಸ್ಟ್ ಡೇ 1,600 ಜನ ಕ್ಯೂ ನಿಂತಾಗ ದೇ ವರ್ ನಾಟ್ ಸಪೋಸ್ ಟು ಸಂಜೆ ಮಾವ್. ನಿಮ್ದು ಸರ್ವರ್ ಆಗಿ ಫಿಕ್ಸ್ ಆಗಿದ್ದು ಸಿಸ್ಟಮು 5 ಕ್ಲೋ 4 ಕ್ಲೋಸ್ ಆಗಿ ಮಿಕ್ಕಿದ್ದೆಲ್ಲ ಡಿಲೇ ಪೇಮೆಂಟ್ ಅಂತ ಆಗಿದೆ. ಬಟ್ ಯು ಆರ್ ನಾಟ್ ರಿಜೆಕ್ಟೆಡ್ ದಿ ಫಂಡ್ಸ್. ನನ್ನ ಟೈಮಲ್ಲಿ ರಿಜೆಕ್ಟ್ ಮಾಡಲಿಲ್ಲ. ಈಗ ನೀವು ಅದು ಇಸ್ ನಾಟ್ ಅಕ್ಸೆಪ್ಟೆಡ್ ಪೇಮೆಂಟ್ ಅಂತ ಹೇಳ್ತಾ ಏನ್ ಮಾಡಿದ್ರಿ? ಅವ್ರು ಏನ್ ಮಾಡಿದಾರೆ ಅದೇ ಟೈಮ್ ಇತ್ತು ಸರ್ ಅವ್ರಿಗೆ. ಆಕ್ಚುಲಿ ತಾವ್ ಹೇಳಿದಾಗ ಸರ್ ಲಾಸ್ಟ್ ದಿನ ಜಾಸ್ತಿ ದಿನ ಹೇಳ್ತಾರೆ, ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ 15 ಟೈಮ್ ಕೊಡ್ತಾರೆ ಸರ್ ಈ ಬ್ಯಾಂಕ್ ಅವ್ರಿಗೆ. ಅವರು 15 ಒಳ್ಳೆ ಅಪ್ಲಿಕೇಶನ್ಸ್ ಪ್ಲಸ್ ಪ್ರೀಮಿಯಂ ಅಮೌಂಟ್ ಅನ್ನ ಟೇಕ್ ಓವರ್ ನಲ್ಲಿ ಗೌರ್ಮೆಂಟ್ಗೆ ಕಟ್ಬೇಕು ಸರ್. ಅದನ್ನ ಇವರು 15 ನಂತರ ಸರ್ ಒಟ್ಟು 3,792 ಕೇಸಸ್ ನ ಕಟ್ಟಿದ್ದಾರೆ ಸರ್. ಆನ್ಲೈನ್ ರಿಪೋರ್ಟ್ ತಗೊಂಡಿರ್ತಾರೆ ಅಪ್ಡೇಟ್ ರಿಪೋರ್ಟ್ ನಾನು ಇದರಲ್ಲಿ ಸರ್ ಫಸಲ್ ಬಿಮಾ ಯೋಜನೆ ಇದರಲ್ಲೇ ತಗೊಂಡಿರೋದು ಸರ್. ಆ ವೆಬ್ಸೈಟ್ ತಗೊಂಡಾಗ ಸರ್ ಒಟ್ಟು ನಮಗೆ ಚಿಕ್ಕನಾಯ್ಕನಲ್ಲಿ 6 ಕೇಸು ಸರ್, ಗುಬ್ಬಿನಲ್ಲಿ 509 ಕೇಸು, ಹೊಳ್ಗೆರೆ 281 ಕೇಸು, ಕುಣಿಗಲಲ್ಲಿ 7 ಕೇಸು, ಮಧುಗಿರಿನಲ್ಲಿ 525 ಕೇಸು, ಪಾವಗಡದಲ್ಲಿ 945 ಕೇಸು, ಸಿರಾದಲ್ಲಿ 447, ಚಿತ್ತೂರಿನಲ್ಲಿ 241, ತುಮಕೂರಿನಲ್ಲಿ 87, ಪ್ಲಸ್ ತುರುವೇಕೆರೆಯಲ್ಲಿ 139. ಇದು ಅವರು ಬ್ಯಾಂಕ್ ಅವರು ಡಿಲೇ ಮಾಡಿ ಇನ್ಶೂರೆನ್ಸ್ ಕಂಪನಿ ಸಬ್ಮಿಟ್ ಮಾಡಿದ್ರೆ ರಿಜೆಕ್ಟ್ ಆಗಿರುವಂತಹ ಅರ್ಜಿಗಳು ಸರ್. ಇದ್ರ ಬಗ್ಗೆ ನಾವು ಕೇಂದ್ರ ಕಚೇರಿ ಪ್ರತಿನಿಧಿಸ್ತಾ ಇದ್ದಾರೆ. ತಪ್ಪಿಲ್ಲ ಸರ್, ಇದು ಇಲ್ಲ ಸರ್. ನಾನು ಬ್ಯಾಂಕ್ ಕೂಡಿಸ್ಕೊಂಡು ರಿವ್ಯೂ ಮಾಡಿದ್ದೀನಿ, 9,000 ಅಪ್ಲಿಕೇಶನ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಇನ್ಶೂರೆನ್ಸ್ ಕಂಪ್ನಿಯವರು. ಮಾಡೋದಿಲ್ಲ ಅಂತ ಎಂಡಾರ್ಸ್ ಮಾಡಿದ್ದಾರೆ ಅವರು. ದೇವ್ ಎಂಡಾರ್ಸ್ ಇಷ್ಟು ಕೇಸ್ಗಳಿಗೆ ನಾವು ಕ್ಲೈಮ್ ಕೊಡೋದಿಲ್ಲ ಅಂತ ಮಾಡೋದು. ರಿಕ್ವೈರ್ಮೆಂಟ್ ಇಂದ ಲೇಟ್ ಆಗಿ ಕೊಟ್ಟಿದ್ದೀನಿ ಪ್ರೀಮಿಯಂ ಅಂತ. ನಾವಲ್ಲ ಸರ್, ಅವರು ಅದೇ ಸರ್ ಕಂಪನಿ ಇನ್ಶೂರೆನ್ಸ್ ಇದ್ರು ಬ್ಯಾಂಕ್ ಅವರು. ವೇವರ್ ಇಟ್ ಇಸ್ ಬ್ಯಾಂಕ್ ಅವರು. ವೇವರ್ ಇಟ್ ಇಸ್
ಇಲ್ಲ ಇದ್ರೆ ಸಬ್ಮಿಟೆಡ್ ಪ್ರಪೋಸಲ್ಸ್ ಆರ್ ಪ್ರೀಮಿಯಮ್ಸ್ ನಾವು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನಾವು ರೈತರು ಇಂಟರ್ಮೆಂಟ್ ಕೊಟ್ಟಿದ್ದೀವಿ, ನಿಮ್ಗೆ ಹೇಳ್ತಿದ್ದೇವೆ. ನನ್ನ ಜೊತೆ ಒಂದು ಹಂತನಿಗೆ ಒಂದು ಬ್ರಾಂಚ್ ಎಸ್ಬಿಐನಲ್ಲೇ ಪಟ್ಟಿಗೆ ಕೊಡಕ್ಕೆ ಸರ್ ಆ ಪಟ್ಟಿ ತಗೊಂಡು ಸರ್ ನಾನು ಕೇಂದ್ರ ಕಚೇರಿ ಕಳಿಸ್ಬಿಟ್ಟು ಅದನ್ನ ಯಾವ ರೀತಿ ಯಾಕಂದ್ರೆ ಏನಿದೆ ಸರ್ ಇನ್ಶೂರೆನ್ಸ್ ಪಾಲಿಸಿ ಏನ್ ಹೇಳ್ತದೆ ಏನೋ ಕ್ಲೈಮ್ಸ್ ಆಗಿದೆ ಆ ಯೂನಿಟ್ ಅಲ್ಲಿ ಅಷ್ಟು ಕ್ಲೈಮ್ಸ್ ನ ಕನಿಷ್ಠ ಬ್ಯಾಂಕ್ ಅವರು ಕಟ್ಕೊಳ್ಬೇಕಾಗುತ್ತೆ ರೈತರಿಗೆ ಅಂತ ಕ್ಲಿಯರ್ ಕಟ್ ಆಗಿದೆ ಸರ್. ಅದರ ಡೈರೆಕ್ಟ್ ಸರ್ ಸುಮಾರು 122 ಕೋಟಿ ಹಣವನ್ನ ನಾನು ರೈತ ಕಟ್ಟಿದ್ದೆ ಆರು ತಾಲೂಕಲ್ಲಿ ವಾಪಸ್ ಬಂದಿರುವಂತದ್ದು 90 ಕೋಟಿ ವಿಮಾ ಕಂಪನಿ ಲಾಭ ಆಗ್ತದೆ ಒಂದು ಚೀಟಿ. ತಾವು ಯೋಚನೆ ಮಾಡಿ ಇವರು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ವಿಮಾ ಕಂಪನಿಗಳು ನಮ್ಮ ರೈತರಿಗೆ. ಆಮೇಲೆ ಇನ್ಸೂರೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಈಗ ನನಗೆ ಇನ್ಸೂರೆನ್ಸ್ ಮಾಡ್ಕೊಂಡಿಲ್ಲ ನಾನೇ ಖಂಡಿತ ನನಗೆ ದೇಹ ಇನ್ಸೂರೆನ್ಸ್ ಮಾಡ್ತೀನಿ. ಇವ್ರು ಹಾಗಲ್ಲ ಸರ್, ಕಡ್ಡಾಯ ರೈತರ ಮೇಲೆ ಅವರು ಯಾವುದೇ ರೈತರ ಸಾಲ ತಗೊಳ್ಳಿ ಮತ್ತೊಂದು ಮಾಡಿ ಕಡ್ಡಾಯ ಕಟ್ಟಲೇಬೇಕು. ಅದೇ ಆಗ್ತಾರ ಕಡ್ಡಾಯ ಮಾಡಬೇಕು. ಸುಮಾರು 100 ಕೋಟಿ ಒಂದು ಜಿಲ್ಲೆಯಿಂದ ಒಂದು ವರ್ಷದಲ್ಲಿ ಬೆಳೆಯುವ ಕಂಪನಿಯವರು ರೈತರ ಸಾಲನ ಲಭಾಯಿಸ್ತಾರೆ, ರೈತ ಇಂಜೆಕ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿದ್ದು ಟೆಕ್ನಿಕಲ್ ಪಾಯಿಂಟ್ ಹಾಕೋದು ನಿಗದಿತ ಸಮಯದಲ್ಲಿ ಅದಾಗಲ್ಲ ಅರ್ಜಿ ಹಾಕಲ್ಲ ನಾವೇಕೆ ಮಾಡ್ತಾರೆ. ಇದು ನೀವು ಮಾಡಬೇಕು, ನೀವು ಇಲಾಖೆಯವರು ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕರ್ತವ್ಯ ಅಲ್ವಾ ರೈತರ ಮೇಲೆ ಹಾಕ್ತಾರೆ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಬೇಕಂತ ಮನವಿ ಮಾಡ್ತೇನೆ. ಅಂತ ಮತ್ತೆ ಎಸ್ಬಿಐ ಅಂತ ಕೆಜಿಪಿ ಆರ್ ಆರ್ ಬಿ ಒಂದೇ ಒಂದು ಮ್ಯಾಪ್ ಇದ್ದು ತಮ್ಮ ಸಹಕಾರ ಮಾಡ್ತಾ ಇದ್ದಾರೆ. ಅಂಡ್ ನೆಸೆಸರಿ ಯು ಮಸ್ಟ್ ಇನ್ವೈಟ್ ಆಲ್ ದಿ ಬ್ರಾಂಚ್ ಮ್ಯಾನೇಜರ್ ಎಲ್ಲ ಬ್ರಾಂಚ್ ಮ್ಯಾನೇಜರ್ ಬರೋಲ್ಲ ಸಾಮಾನ್ಯ ಕರಿಬಿಟ್ಟು ಸರ್ ಎಲ್ಲ ಬ್ಯಾಂಕ್ ನೋಡ್ಬೇಕು ಕರೀರಿ. ಓಕೆ ಸರ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕರೀರಿ. ಅದು ಯಾರ್ಯಾರು ರಿಲೇಟೆಡ್ ಇದ್ದಾರೆ ಅವ್ರನ್ನೆಲ್ಲ ಕರೀರಿ. ದಿಸ್ ಇಸ್ ಎ ಬಿಗ್ಗೆಸ್ಟ್ ಇಂಜಸ್ಟಿಸ್ ಡನ್ ಟು ದಿ ಫಾರ್ಮರ್ಸ್. ಫಾರ್ಮರ್ಸ್ ಏನ್ ತಪ್ಪಿಲ್ಲ, ಏನು ತಪ್ಪಿಲ್ಲ. ಅದರಲ್ಲಿ 3,386 ಹೆಕ್ಟೇರ್ ಬಿಟ್ವೀನ್ 33% to 50% ಆಯ್ತಾ. ಅದಕ್ಕೆ ಲಾಸ್ ಎಸ್ಟಿಮೇಟ್ ಮಾಡಿದ್ರೆ 60 ಕೋಟಿ ಅಪ್ಲೋಡ್ ಮಾಡಿದಾಗ ಸರ್ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಇರಲಿಲ್ಲ. ಈ ಸಲ ನಿಧಿ 62 ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಪಡ್ಕೊಂಡಿದ್ದೀವಿ ಸರ್. ಅದಕ್ಕೆ ನಾವು ಕಾಮಗಾರಿಗಳ ಅನುಷ್ಠಾನ ಗ್ರಾಮ ಪಂಚಾಯತಿ ಹತ್ತಿರದಲ್ಲಿ ಮಾಡ್ತಾ ಇದ್ದೀವಿ ಸರ್. 941 ಮಾನವ ದಿನಗಳು ಉಂಟಾಗಿದೆ ಕೃಷಿ ಇಲಾಖೆ. ಹೌದು ಕೃಷಿ ಇಲಾಖೆ ಕೃಷಿ ಇಲಾಖೆಗೆ ಕೊಟ್ಟಿರೋದು ಅದರಲ್ಲಿ ಅಚೀವ್ಮೆಂಟ್ ಓನ್ಲಿ 44%. ಬೇರೆ ಕಡೆ ಎಲ್ಲ 70% ಆಗಿದೆ. 50 ಮಾರ್ಕೆಟ್ ಎಷ್ಟು ಜನ ಆದ್ರು 100 ದಿವಸ ಡಿವೈಡ್ ಮಾಡಿದ್ರೆ 200 ಜನ ಎಷ್ಟು ಯೋಜನೆ ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ ಈ ತಾಲೂಕಲ್ಲಿ? ಇಲ್ಲಿ ಅಂಗನವಾಡಿ ಕೇಂದ್ರ ಕೃಷಿ ಹೊಂಡ ಒಂದು ಬಿಟ್ಟು ಕೃಷಿ ಹೊಂಡ ತಗೊಂಡಿದ್ದೀವಿ ಸರ್. ಕೃಷಿ ಹೊಂಡ ಎಷ್ಟು ಮಾಡಿದ್ದೀವಿ ಸರ್? ಸನ್ಮಾನ್ಯ ಶಾಸಕರು ಹೇಳಿದಾಗ 171 ಪ್ರಾಥಮಿಕ ಶಾಲೆಗಳಿಗೆಲ್ಲ ಕಾಂಪೌಂಡ್ ಇಲ್ಲಿ ಶೌಚ ಮಾಡ್ತಾರೆ. ಊರ್ನವ್ರು ಬಂದು ಕಾಂಪೌಂಡ್ ಕಟ್ಕೊಡಿ ಸರ್, ಎಲ್ಲ ದಿನಗೂಲಿನ ಸಿಗುತ್ತೆ ಮಕ್ಕಳಿಗೆ. ಅನುಷ್ಠಾನ ನೀರು ಹರಿತಾ ಇದ್ದಾವೆ ಪೂರ್ತಿ ಕಮ್ಮಿ ನಿಂತು ಬತ್ತಿ ಹೋಗ್ತಾ ತೆಗೆಯುತ್ತೆ ಸಾಲ ಪ್ರಾರಂಭ. ಮುಂದೆ ಒಂದು 500 ಪ್ರಶ್ನೆ ಬರಲ್ಲ. ಒಂದು ಊರಿಗೆ 10 ಎಕ್ಸ್ಟೆನ್ಷನ್ಸ್ ಇದೆ. ಅದನ್ನ ಈಗ ಮುಖ್ಯಮಂತ್ರಿಗಳು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಗೆ ಇನ್ನು 2-3 ದಿವಸ
ಕುರಿತಲ್ಲಿ ನಾನು ತೀರ್ಮಾನ ತಗೊಳ್ತೀನಿ ಅಂತಿದ್ದೆ. ಯಾಕೆಂದ್ರೆ ಈಗ ನಮಗೆ ನಾವು ಇನ್ನೂ ನಮಗೆ 24 ಟಿಎಂಸಿ ಕಂಪ್ಲೀಟ್ ಆಗಿಲ್ಲ. ನಮಗೆ ರೆಗ್ಯುಲರ್ ಆಗಿ ಅಲರ್ಟ್ ಆಗಿರೋದೇ ಕಂಪ್ಲೀಟ್ ಆಗಿಲ್ಲ, 17-18 ಆಗಿರೋ ಬರ್ತಿಲ್ಲ. ಅದಕ್ಕೆ ಅದನ್ನ ನಮಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ನಿನ್ನೆ ದಿವಸ ಕೇಳಿಕೊಂಡಿದ್ದೇವೆ. ಅದು ಬಹುಶಃ ಅದು 2-3 ದಿವಸದಲ್ಲಿ ಪ್ರಾರಂಭ ಆಗಿ ಖಂಡಿತವಾಗಿ ನಿಮಗೂ ಕೂಡ. ಅಲ್ಲ ಸರ್, ನೀರ್ ಬಿಡುವಾಗ ನಮ್ಮನ್ನ ICC ಮೀಟಿಂಗ್ ಅಂತ ಕರೀತಾರೆ, ನೀರ್ ನಿಲ್ಲಿಸುವಾಗ ಯಾಕೆ ಕರೆಯಲ್ಲ ಅಂತ ನಮ್ಗೆ ಗೊತ್ತಿಲ್ವಲ್ಲ. ನೀರಿನ ಪ್ರಮಾಣ ಕಮ್ಮಿ ಆಗಿದೆಯಾ ಅಥವಾ ಏನು ಅಂತ ಹೇಳಿ ಅದನ್ನ ಚರ್ಚೆ ಮಾಡಬೇಕಾಗುತ್ತೆ. ಅದ್ ಮಾಡೋಣ ಸರಿ, ಅದನ್ನ ಚರ್ಚೆ ಮಾಡೋಣದ್ದು. ಈ ಬರಗಾಲದಲ್ಲಿ ಬಹಳ ಕ್ರಿಯಾಶೀಲವಾಗಿ ತಾವೆಲ್ಲ ಕೆಲಸ ಮಾಡಬೇಕು. ಬರಗಾಲ ಬಹಳ ತೀವ್ರವಾಗಿರ್ತಕ್ಕಂಥ ಬರಗಾಲ ನಮಗೆ ಈಗ 10 ಜಿಲ್ಲೆನಲ್ಲೂ ನಾವು ಘೋಷಣೆ ಮಾಡಿದ್ದೇವೆ. ಅದರಲ್ಲಿ ನಮ್ಮ 4-5 ತಾಲೂಕಿನಲ್ಲಿ ಚಿಕ್ಕನಾಯಕನಹಳ್ಳಿ, ಶಿರಾ, ಮಧುಗಿರಿ, ಪಾವಗಡ ಮತ್ತು ಹೊರಟಿಗೆರೆ ಈ 5 ತಾಲೂಕಿನಲ್ಲಿ ಸಿವಿಯರ್ ಆಗಿದೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಆ ಎಲ್ಲಿ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋಗ್ತದೆ ಬರತಕ್ಕಂಥ ದಿವಸದಲ್ಲಿ ನೀವ್ಯಾರು ಕೂಡ 4-5 ತಿಂಗಳು ಎಂದಿಗೆ ಭಯ ಕಟ್ಟಿಕಲ್ ಆಗಿ ಅಲ್ಲಿ ಏನ್ ಸಿಚುವೇಶನ್ ಬರುತ್ತೆ ಅದರ ರೀತಿನಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು, ಆಮೇಲೆ ಕೂಲಿಂಗ್ ಆದ್ಯತೆ ಕೊಡಬೇಕು, ಜಾನುವಾರುಗಳಿಗೆ ಮೇವಿಗೆ ಆದ್ಯತೆ ಕೊಡಬೇಕು. ಇದನ್ನ ಈ 3-4 ಏರಿಯಾ ನಾನು ತಮಗೆ ಮತ್ತೆ ಏನಾರು ನೀವೊಂದು ಆದೇಶ ಮಾಡಿ ಯಾರು ಅಲ್ಲೇ ಬೆಳೆದುಕೊಂಡು ಹಸಿಮೆಯನ್ನ ಅಲ್ಲೇನೆ ಪರ್ಚೇಸ್ ಮಾಡಿ ಬೇರೆ ಫಲಾನುಭವಿ ನೇಪೇರ್ ಗ್ರಾಸ್ ಬೆಳೆಯಬಹುದು. ಈಗ ಶುರು ಮಾಡಿದ್ರೆ 21 ದಿವಸಕ್ಕೆ ಮೇವು ಬರುತ್ತೆ. ಏಕ್ ಬಂದ್ಬಿಟ್ಟು ನಮ್ಗೆ ಮೇವಿಲ್ಲ ಮೇವಿಲ್ಲ ಅನ್ನೋದ್ರ ಬಂದು ಸ್ವಲ್ಪ ಇವ್ರಿಗೊಂದು ಸೂಚನೆ ಕೊಟ್ಟು ಎಲ್ಲೇ ಸಾಧ್ಯ ಡಾಕ್ಟರ್ ಎಲ್ಲೇ ಸಾಧ್ಯ ಅಲ್ಲಿ ಮೇವು ಬೆಳೆಸಕ್ಕೆ ಸ್ವಲ್ಪ ಸ್ಪೀಡ್ ಅಪ್ ಮಾಡಿಸಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 62ನೇ ಪರಿನಿಬ್ಬಾಣ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 6/12/2018 ಶಿರಾ ನಗರದ ಐಬಿ ಸರ್ಕಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 62ನೇ ಪರಿನಿಬ್ಬಾಣ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾ ಕ್ಷೇತ್ರದ ಶಾಸಕರಾದ ಬಿ ಸತ್ಯನಾರಾಯಣ ರವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತ ಎಂ ಗಂಗಣ್ಣ, ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಟೈ ರಂಗನಾಥ್, ನಗರಸಭೆ ಸದಸ್ಯ ಬಸವರಾಜ್, ದಲಿತ ಮುಖಂಡರಾದ ಗಿರಿಯಪ್ಪ, ಲಕ್ಷ್ಮೀಕಾಂತ್, ಕಾರೆಹಳ್ಳಿ ರಂಗನಾಥ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಸಿರಾ ತಾಲೂಕಿನಲ್ಲಿ ನಾವು ಅದ್ದೂರಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಇಡೀ ವಿಶ್ವದಲ್ಲೇ ಅತ್ಯಮೂಲ್ಯವಾದ ಸಂವಿಧಾನವನ್ನು ಬರೆದುಕೊಟ್ಟಂಥ ಅಂಬೇಡ್ಕರ್ ಅವರು ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯರಿಗೂ ಸಮೇತ ಕಾಡು ಮರಗಳಿಗೂ ಒಂದು ವಿಶಿಷ್ಟವಾದ ಒಂದು ಸ್ಥಾನಮಾನವನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿಶ್ವಸಂಸ್ಥಾನ ಸಮೇತ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದಂತೂ ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತರ ದೀನದಲಿತರ ಉದ್ಧಾರಕ್ಕಾಗಿ ಅವರು ಪಟ್ಟಂಥ ಶ್ರಮ ಅಭೂತಪೂರ್ವವಾದದ್ದು. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಮಗೆ ನಮ್ಮ ಸಂವಿಧಾನವನ್ನು ರಚನಾತ್ಮಕವಾಗಿ ರಚಿಸಿಕೊಟ್ಟಂಥ ಮಹಾನ್ ವ್ಯಕ್ತಿಗೆ ನಾವು ಇವತ್ತು ನಮ್ಮ ಸಂಪೂರ್ಣ ಮನವನ್ನು ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಈ ನಮ್ಮ ಒಳಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಇವತ್ತು ಜಿ ಪರಮೇಶ್ವರ್ ಬರ್ತಾರೆ, ಅವ್ರಿಗೂ ಸಮೇತ ನಾವು ಇವತ್ತು ಮನವಿಯನ್ನು ಮಾಡ್ತಿದ್ದೀವಿ. ನಮ್ಮ ಒಳಮೀಸಲಾತಿ ವರ್ಗೀಕರಣವನ್ನು ಅಂಗೀಕರಿಸಲೇಬೇಕು, ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅವರು ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ಈ ಮುಖಾಂತರ ಅವರಿಗೆ ಮನವಿ ಸಲ್ಲಿಸೋದ ಮುಖಾಂತರ ನಾವು ಅವ್ರನ್ನ ಕೇಳ್ಕೊಂತಿದ್ದೀವಿ. ನಗರಸಭಾ ಸದಸ್ಯರು, ನಮ್ಮ ಹೆಸರು ಬಸವರಾಜು, ನಗರಸಭಾ ಸದಸ್ಯರು. ಏನಂದರೆ ಹಲವಾರು ವರ್ಷಗಳಿಂದ ಈ ಅಂಬೇಡ್ಕರ್ ಪ್ರತಿಮೆ ಬದಲಾಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬರ್ತಲೇ ಇದ್ದಾರೆ ಸಂಘಟನೆಯವರು ಎಲ್ಲರೂ ಸೇರಿ. ಆದರೂ ಈ ಪ್ರತಿಮೆ ಬದಲಾವಣೆ ಆಗ್ತಾ ಇಲ್ಲ. ಅಂಬೇಡ್ಕರ್ ಸರ್ಕಲ್ ಅಂತ ಅಲ್ಲಿ ಘೋಷಣೆ ಆಗಬೇಕು, ಅದನ್ನು DC ಅವರಿಗೆಲ್ಲ ಒತ್ತಾಗ್ಯಾರ ನಗರಸಭೆಯಿಂದ. ಇನ್ನೂ ಅದು ಅಧಿಕೃತವಾಗಿ ನಗರಸಭೆಯಿಂದ ಘೋಷಣೆ ಆಗಿಲ್ಲ.
ಈ ಅಂಬೇಡ್ಕರ್ ಪಾರ್ಕ್ ಈಗ ಎಲ್ಲ ಹಾಳಾಗೂ ಇದೆ. ಇದನ್ನು ಬೇಗನೆ ನಗರಸಭೆಯವರು ಅಥವಾ ಇಲ್ಲಿ ನಿಮ್ಮ ಶಾಸಕರು ಬೇಗನೆ ಇದನ್ನು ಪುನಶ್ಚೇತನಗೊಳಿಸಿ ಇಲ್ಲಿ ಅಭಿವೃದ್ಧಿಪಡಿಸಬೇಕು. ಆಮೇಲೆ ಅಂಬೇಡ್ಕರ್ ಅವರ ಇವತ್ತು 62ನೇ ಪರಿನಿರ್ವಾಣ ದಿನ ಆಚರಿಸ್ತಾ ಇದ್ದೀವಿ. ಅವರಿಗೆ ನಮನನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ಆಶಯಗಳಿಗೆ ಅವ್ರನ್ನ ಅವರ ತತ್ವಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಒಂದೇ ಉದ್ಧಾರ ಆಗಬೇಕು ಜನರೆಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತು. ಏನು ಇವತ್ತು ಇಡೀ ವಿಶ್ವಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 62ನೇ ವರ್ಷದ ಪರಿನಿರ್ವಾಣವನ್ನು ಎಲ್ಲ ಕಡೆಯಲ್ಲೂ ಸಮೇತ ನಾವು ಹಮ್ಮಿಕೊಂಡಿದ್ವಿ. ಈ ನಮ್ಮ ಈ ಪಾರ್ಕಿನ ದುರಸ್ತಿಗೋಸ್ಕರ ಇದು ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷದಲ್ಲಿ ಹೇಳ್ತಾ ಇದ್ದೀವಿ ಏನಂದರೆ ಅಂಬೇಡ್ಕರ್ ಸ್ಟ್ಯಾಚುನ ಬದಲಾವಣೆ ಮಾಡಿ ಬದಲಾವಣೆ ಮಾಡಿ ಅಂತ ಇದಕ್ಕೆ ಸಾಕಷ್ಟು ಹೋರಾಟಗಳನ್ನು ಸಹ ಮಾಡಿದ್ದೀವಿ. ಆಮೇಲೆ ಈಗ ರೋಡ್ ಅಗಲೀಕರಣ ಅಂತ ಹೇಳ್ಬಿಟ್ಟು ಈಗ ಪಾರ್ಕ್ನ ಪೂರ್ತಿ ಅರ್ಧಕ್ಕೆ ಹೋಗ್ಬಿಟ್ಟಿದೆ, ಪಾರ್ಕ್ ಪೂರ್ತಿ ಅರ್ಧಕ್ಕೆ ಹೋಗಿದೆ. ಇದನ್ನು ಆದಷ್ಟು ಬೇಗ ದುರಸ್ತಿನ ಮಾಡಬೇಕು. ಆಮೇಲೆ ಪ್ರತಿ ಸುಮಾರು ಒಂದು 60-70 ವರ್ಷದಿಂದ ಸಹ ಅಂಬೇಡ್ಕರ್ ಸರ್ಕಲ್ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿ ಡಿ ಸಿ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಸ್ಟ್ಯಾಚುನ ಅಲ್ಲಿ ಬದಲಾವಣೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಗಿರಿಯಪ್ಪನವರು ಅವರೆಲ್ಲ ಅವಾಗಿನ ಸಹ ಹೋರಾಟ ಮಾಡ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಗಮನ ತಗೊಂಡಿಲ್ಲ. ಆದಷ್ಟು ಬೇಗ ನಗರಸಭೆಯವರು ಮತ್ತು ಜಿಲ್ಲಾಡಳಿತ ಈ ಅಂಬೇಡ್ಕರ್ ಸ್ಟ್ಯಾಚುನ ಸರ್ಕಲಲ್ಲಿ ಇಡೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆ ವ್ಯವಸ್ಥೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯಂತ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಬೇಕು ಅಂತೇಳಿ ಈ ಮುಖಾಂತರ ನಾನು ಹೇಳ್ಕೊತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮುಖ್ಯನ ಶ್ರದ್ಧಾಂಜಲಿ ಸಲ್ಲಿಸಬೇಕಂತ ಮನೆಯ ಪೌರಾಯಿತ್ವದ ಗಂಗಣವರು ಹಾಗೂ ಕೃಷ್ಣ ನಾಯ್ಕರವರ ಪತ್ರಿಯವರು ಮಲ್ಲಿಕಾರ್ಜುನ ನಿಮಿಷ ತಡೀರಿ ಅವರು ಮೊಬೈಲ್ ಅವ್ರ ಈ ಕಡೆ ಬರ್ರಿ ಆ ಕಡೆ ಬರ್ರಿ ಮೊಬೈಲ್ ಸ್ವಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ ಕೃಷ್ಣ ನಾಯ್ಕ ಸರ್ ಪ್ರಿನ್ಸಿಪಲ್ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ
ಶ್ರೀ ಕೃಷ್ಣನಾಯಕ ಅವರು ಮಾತಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಮಿತ್ರರಿಗೂ ಮೊದಲನೇದಾಗಿ ವಂದಿಸಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಗಂಗಣ್ಣವರೇ, ಕಮಿಷನರ್ ಆಗಿರ್ತಕ್ಕಂಥ ಗಂಗಣ್ಣವರೇ, ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರೇ, ಸಂಮಿತ್ರರು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಟೈರ್ ರಂಗನಾಥ್ ಅವರೇ, ಸಮಸ್ತ ನನ್ನ ಬಂಧು ಬಾಂಧವರೇ, ಇವತ್ತು ಅಂಬೇಡ್ಕರ್ ಅವರ 62ನೇ ಪುಣ್ಯ ನೆನಪಿನ ದಿನ ಇವತ್ತು. ಇವತ್ತು ಬಹಳಷ್ಟು ಸುದಿನವಾಗಿದೆ. ನಮ್ಮ ಎಲ್ಲ ಸಮಾನ ಮನಸ್ಕರ ಬಾಂಧವರು ಎಲ್ಲ ಸೇರಿ ನಾವು ಇವತ್ತು ನಮ್ಮ ಹಿಂದುಳಿದ ಮತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರ ನರನಾಡಿ ಆಗಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಸಾಹೇಬರು ನಮಗೆಲ್ಲ ಸಂವಿಧಾನವನ್ನು ರಚನೆ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ನೀಡುವಂಥ ಮಹಾನ್ ಸಂವಿಧಾನವನ್ನು ರಚನೆ ಮಾಡಿ ನಮ್ಮೆಲ್ಲರನ್ನ ಮುಂದೆ ಬರಲಿಕ್ಕೆ, ಅಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹಾಗೆ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ನಮಗೆ ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವೆಲ್ಲರೂ ನಡೆದು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು, ಸಾಮಾಜಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಆ ಅವಕಾಶವನ್ನು ನಮ್ಮ ಬಾಂಧವರೆಲ್ಲರೂ ಅದನ್ನು ಪಡ್ಕೊಂಡು ಅವರ ನೆರಳಿನಲ್ಲಿ ಜೀವನ ಮಾಡುವಂಥ ಅವರ ತತ್ವ ಬದ್ಧತೆ ಏನಿದೆ ಅವೆಲ್ಲವನ್ನು ನಾವು ಅನುಕರಣೆ ಮಾಡಿ ಅವರಿಗೆ ಮಾಡುವುದರಿಂದ ನಮ್ಮ ಆರ್ಥಿಕ ಸುಸ್ಥಿತಿಯನ್ನು ಕಾಣಬಹುದು. ಹಾಗೆ ಅವರ ಆಶಯವನ್ನು ನಾವು ಎಲ್ಲರೂ ಈಡೇರಿಸೋಣ ಅಂತ ಹೇಳಿ ಇವತ್ತು ಅವರನ್ನು ಮತ್ತೊಮ್ಮೆ ನೆನೆಸ್ಕೊಂಡು ನಾವೆಲ್ಲರೂ ಅವರಿಗೆ ಚಿರಋಣಿ ಅಂತ ಹೇಳ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಬಾಬಾ ಸಾಹೇಬರ 62ನೇ ಒಂದು ಪರಿನಿಬ್ಬಾಣವನ್ನು ಆಚರಿಸ್ತಾ ಇದ್ದೀವಿ. ಏನು ಪರಿನಿಬ್ಬಾಣ ಅಂದರೆ, ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಾಗ ಪಾಲಿ ಭಾಷೆ, ಇದು ಬೌದ್ಧ ಧರ್ಮದ ಭಾಷೆ ಪಾಲಿ ಭಾಷೆ, ಪಾಲಿ ಭಾಷೆಯಲ್ಲಿ ಪರಿನಿಬ್ಬಾಣ ಅಂದರೆ, ಅದೇ ನಮ್ಮ ಕನ್ನಡ ಪರಿನಿರ್ವಾಣ ಅಂದರೆ. ಹಿಂಗೆ ಪರಿನಿಬ್ಬಾಣ ಹೊಂದಿದ ದಿನ ಏನು ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಅಲ್ಲೇ ಹೆಚ್ಚು PhD ಪದವಿಯನ್ನು ಪಡೆದಿದ್ದರಿಂದ ಅದು ಜ್ಞಾಪಕಾರ್ಥವಾಗಿ ಅಮೆರಿಕ ಕೊಲಂಬಿಯಾ ಯೂನಿವರ್ಸಿಟಿನವರು 14 April 2014 ಅಂಬೇಡ್ಕರ್ ನೆನಪಿಗೋಸ್ಕರ ಅವ್ರದೊಂದು ಪ್ರತಿಮೆನ ಕೊಲಂಬಿಯಾ ವಿಶ್ವವಿದ್ಯಾಲಯದ ಸ್ಥಾಪಿಸಿ ಅದ್ರ ಕೆಳಗಡೆ ಒಂದು ನಾಮಫಲಕ ಹಾಕಿದ್ದಾರೆ, ಸಿಂಬಲ್ ಆಫ್ ನಾಲೆಡ್ಜ್ ಅಂದರೆ ಜ್ಞಾನದ ಪ್ರತೀಕ ಅಂತ ಹೇಳಿ. ಹಾಗೇನೆ ಏನು ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳಿದ್ದಾವೆ, ಆ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ 14 April ವರ್ಲ್ಡ್ ನಾಲೆಡ್ಜ್ ಡೇ ಎಂದು ಆಚರಿಸ್ಬೇಕಂತ ಹೇಳಿ ಅವತ್ತೇ ವಿಶ್ವಸಂಸ್ಥೆಯವರು ಎಲ್ಲ ದೇಶಗಳಿಗೂ ಹೇಳಿದ್ದಾರೆ. ಆದರೆ ಅಂಬೇಡ್ಕರ್ ಅವರನ್ನು ನಮ್ಮ ದೇಶದಲ್ಲಿ ಇದುವರೆಗೂ ಸರಿಯಾಗಿ ನಾವು ಅರ್ಥೈಸ್ಕೊಂಡಿಲ್ಲ. ಇವತ್ತು ಸಮೇತ ಅಂಬೇಡ್ಕರ್ ಏನು ಇವತ್ತು ಏನಾಗಿದ್ರು ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ನಮ್ಮ ದೇಶದ ಮನುವಾದಿಗಳು ಈ ದೇಶದಲ್ಲಿ ಅಂಬೇಡ್ಕರ್ನ ಸರಿಯಾಗಿ ಯಾರಿಗೂ ಅರ್ಥೈಸ್ತಾ ಇಲ್ಲ. ಅಂಬೇಡ್ಕರ್ ಬರೀ ಹೋರಾಟ ಮಾಡಿದ್ರು ದಲಿತರಿಗೋಸ್ಕರ ಅಂತ ಮಾತ್ರ ಹೇಳ್ತಾರೆ, ಆದರೆ ಅದು ಸುಳ್ಳು. ಅಂಬೇಡ್ಕರ್ ಎಲ್ಲ ಜಾತಿ ಬಡವರ ಎಲ್ಲ ಧರ್ಮದ ಪರವಾಗಿ ಹೋರಾಟ ಮಾಡಿದಂಥವ್ರು ಅದು ಅಂಬೇಡ್ಕರ್ ಬಂಧುಗಳೇ. ಹಾಗೇನೆ ಅಂಬೇಡ್ಕರ್ ಅಂತ ಬರೆದಂಥ ಸಂವಿಧಾನ ಏನು ಈ ದೇಶದಲ್ಲಿ ಇನ್ನೂ ಯಥಾವತ್ತಾಗಿ ಜಾರಿಯಾಗಿಲ್ಲ. ಆಮೇಲೆ ಅಂಬೇಡ್ಕರ್ ಆಶಯ ಏನಿತ್ತು, ಈ ದೇಶದ ಕಟ್ಟೆ ಕಡೆಯ ವ್ಯಕ್ತಿ ಈ ದೇಶ ಆಳ್ಬೇಕಂತ ಹೇಳಿದ್ರು, ಅದು ಸಮೇತ ಇದುವರೆಗೂ ಕೈಗೂಡಿಲ್ಲ. ಹಾಗೇನೆ ಏನು ಅಂಬೇಡ್ಕರ್ ಅವರು ಶಿಕ್ಷಣ ಹಾಗೂ ಈ ಭೂಮಿ ಇದೆಲ್ಲ ರಾಷ್ಟ್ರೀಕರಣ ಆಗಬೇಕಾಗಿತ್ತು ಅಂತ ಹೇಳಿದ್ರು, ಆದರೆ ಈ ದೇಶದಲ್ಲಿ ಶಿಕ್ಷಣ ಮತ್ತು ಭೂಮಿ ಇದುವರೆಗೂ ವ್ಯಾಪಾರೀಕರಣ ಆಗಿದೆ, ರಾಷ್ಟ್ರೀಕರಣ ಆಗಿಲ್ಲ ಇಲ್ಲಿ. ಹಾಗೇನೆ ಏನು ರಾಜಕೀಯ ಇದೆ, ಏನು ದಲಿತರಾಗಿರ್ಬೋದು, ಈ ದೇಶದ ಅಲ್ಪಸಂಖ್ಯಾತರಾಗಿರ್ಬೋದು, ಯಾರೇ ಆಗಲಿ ಶೋಷಿತ ಜನ ರಾಜಕೀಯ ಅಧಿಕಾರ ಹಿಡಿಬೇಕಂತ ಹೇಳಿದ್ರು. ರಾಜಕೀಯ ಸಮೇತ ಇವತ್ತು ರಿಯಲ್ ಎಸ್ಟೇಟ್ ಆಗ್ತಾ ಇದೆ. ಅವರ ಏನು ಆಶಯ ಇದ್ವು ಆ ಆಶಯಗಳೆಲ್ಲ ವಿರುದ್ಧವಾಗಿ ಇವತ್ತು ನಾ ಈ ಮನುವಾದಿಗಳು ಈ ದೇಶದಲ್ಲಿ ಅಂಬೇಡ್ಕರ್ನ ಸರಿಯಾಗಿ ಅರ್ಥೈಸುವಲ್ಲಿ ಹಾಗೂ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರವಾಗಿ ನಾವು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗುತ್ತೆ. ಅಂಬೇಡ್ಕರ್ ವಿಚಾರಧಾರೆಗಳು ಇನ್ನೂ ಹೆಚ್ಚಿನದಾಗಿ ಪಠ್ಯಪುಸ್ತಕಗಳಲ್ಲಿ ಆಗಲಿ ಅವ್ರ ವಿಚಾರವಾಗಿ ವಿಚಾರ ಸಂಕೀರ್ಣಗಳಾಗಲಿ ಇನ್ನೂ ಹೆಚ್ಚು ನಡೀಬೇಕಂತ ಹೇಳ್ತಾ ಈ ಒಂದು ಪುಣ್ಯತಿಥಿಯಲ್ಲಿ ನಾನು ಮಾತಾಡಿ ಹಾಗೆ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಎಲ್ಲ ಯುವಕರು ಭಾಗವಹಿಸಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.
ಶಿರಾ ತಾಲೂಕು ಕರವೇ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆ ಮತ್ತು ನೂತನ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ದಿನಾಂಕ 6/12/2018 ಶಿರಾ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಮತ್ತು ನೂತನ ಪದಾಧಿಕಾರಿಗಳ ಸೇರ್ಪಡೆಯನ್ನು ಶ್ರೀರಾಮ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ನೂತನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ತೇಜು ಮತ್ತು ನಗರ ಯುವ ಘಟಕದ ಅಧ್ಯಕ್ಷರಾಗಿ ಇಲಿಯಾಸ್ ಪಾಷಾ ಅವರನ್ನು ಆಯ್ಕೆ ಮಾಡಲಾಯಿತು. ನಮ್ಮ ಶಿರಾ ತಾಲೂಕಿನ ನಮಗೆಲ್ಲ ಎಮ್ಮೆ ಆಗಂತ ವಿಷಯ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ನಮ್ಮ ಧನ್ಯವಾದಗಳು. ಹಾಗೆ ನನ್ನ ಸ್ನೇಹಿತ ಲತೀಫ್ ಅವರೇ ಹಾಗೂ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತ ನಮ್ಮ ಸಹೋದರಿಯವರೇ ಹಾಗೂ ನೂತನ ಗೌರವಾಧ್ಯಕ್ಷರೇ ನಮ್ಮ ಸ್ನೇಹಿತ ಇಲ್ಲಿ ಏನು ಉಪಸ್ಥಿತದಲ್ಲಿರೋ ಎಲ್ಲ ನನ್ನ ಅಣ್ಣ ಸಂಬಂಧಿರೇ ಹಾಗೂ ನನ್ನ ಮಾಧ್ಯಮದವರೇ ಪತ್ರಿಕಾ ಮಂದಿರವರೇ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ನನ್ನ ಸಹೋದರರೇ, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿರಾದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದೆ. ಯಾವತ್ತೂ ಯಾವುದೇ ಕಾರ್ಯಕ್ರಮದಲ್ಲಿ ರಕ್ಷಣಾ ವೇದಿಕೆಯಿಂದ ಯಾವುದೇ ಒಂದು ಕಪ್ಪು ಚುಕ್ಕಿ ಆಗಲಿ ನಾವು ಎಂದೂ ನಡೆಸಿಕೊಂಡು ಬಂದಿಲ್ಲ. ಅದಕ್ಕಾಗಿ ನಾವು ಪ್ರಾಣ ಬೇಕಾದ್ರು ಕೊಡ್ತೀವಿ, ಹೋರಾಟಗಳನ್ನು ಬಿಡೋದಿಲ್ಲ. ಹಾಗೆಯೇ ತಾಲೂಕು ನೂತನ ಅಧ್ಯಕ್ಷರಿಗೆ ನಾವೆಲ್ಲ ಸಹಕರಿಸ್ತೀವಿ ಅಂತ ಹೇಳ್ತಾ ಹೇಳಿದಂತ ತಾಲೂಕು ಅಧ್ಯಕ್ಷ ಎಂ ಎನ್ ಗೌಡರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ಎ ಜಾನಂದ್ರಿಗೆ ಸಮರಸಿಂಹ ಟಿ ಎ ಜಾನಂದ್ರಿಗೆ ಬಂಧುಗಳೇ, ಇವತ್ತು ಒಂದು ಶಿರಾನಗರದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿರುವಂತಹ ನವ ಯುವಕ ನವ ಕಣ್ಮಣಿ ಕನ್ನಡದ ಕಂದ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ನೂತನವಾಗಿ ಆಯ್ಕೆಯಾಗಿರುವಂತಹ ಕಿಶೋರ್ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಗೌರವಾನ್ವಿತ ಮೊನ್ನೆ ತಾನೇ ನೂತನವಾಗಿ ಆಯ್ಕೆಯಾದಂತಹ ಗೌರವ ಅಧ್ಯಕ್ಷರೇ, ಹಾಗೆಯೇ ಇಂದು ನಿಮಗೆ ಸರ್ ಹಾಗೆ ನೋಡಿ ಒಂದು ನಿಮಿಷ ಹಾಗೆ ರೀ
ಕಟ್ಟಡದ ಅಧ್ಯಕ್ಷ ನಾಯಕರಾಗಿರುವಂತಹ ತೇಜು ಅವರಿಗೆ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಚಪ್ಪಾಳೊಂದಿಗೆ ಸಂಘಟನೆ ಶುಭ ಸಮಯ ಅಂತ ಹೇಳಿದ ಪುರುಷ ಪಪ್ಪಾಳರು, ಯಾಕೆಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಿಂದ ಸಂಘಟನೆಯಲ್ಲಿ ತಮ್ಮ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿರುವಂತದ್ದು ಹಲವಾರು ಹೋರಾಟಗಳಲ್ಲಿ ನಿಜಕ್ಕೂ ನವೀನ್ ಅವರು ಸಂಘಟನೆಯಲ್ಲಿ ಮಾಮೂಲಿ ಸಾಧಾರಣ ಸದಸ್ಯನಾಗಿ ಬಂದಂತ ನವೀನ್ ಕುಮಾರ್ ಅವರು ಮಹೇಂದ್ರ ಮಗನೇ ಸರ್ ಎಲ್ಲಡೆ ಇರುವಂತಹ ನಿಮ್ಮ ಪ್ರೀತಿಯ ಚಪ್ಪಾಳೆ ದಯವಿಟ್ಟು ನೀವು ಏನು ಹುಡುಗ ಒಂದು ವೇದಿಕೆಯಲ್ಲಿ ಚಪ್ಪಾಳೆ ಅವರನ್ನು ಅಷ್ಟೇ ಸಹ ಯಾಕೆಂತ ಹೇಳಿದ್ರೆ ಕನ್ನಡದ ಹೋರಾಟಗಾರರಿಗೆ ಯಾರು ಏನು ಕೊಡೋದಿಲ್ಲ. ಇದರಲ್ಲಿ ಸುಮಾರು ಹೋರಾಟಗಾರರು ಸರಿಲ್ಲಡೆ ಕಾರ್ಯಕರ್ತರು ಎಲ್ಲರೂ ಸಹ ಭಾಗವಹಿಸುವಂಥದ್ದು ಇಂಥ ಮಹಿಳೆಯರಿಗೆ ಅವರನ್ನು ಅವಲಂಬಿಸಿಕೊಳ್ಳೋದು ತುಂಬಾ ಅವಶ್ಯಕತೆ ಆಗಿದೆ ಭಾಗವಿದೆ. ಹಾಗಾಗಿ ಸಂಘಟನೆಯ ಎಲ್ಲೆಲ್ಲ ಸಮಯನ ತಮ್ಮ ಸಮಯಗಳನ್ನ ವ್ಯರ್ಥ ಮಾಡ್ತೀನಿ, ಓಟ್ ಬಂದ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಎಲ್ಲೆಲ್ಲ ವ್ಯರ್ಥ ಮಾಡ್ತೀನಿ. ನೂತನ ಅಧ್ಯಕ್ಷ ಅಂತ ವಿನಯ್ ಅವರು, ನೂತನ ಅಧ್ಯಕ್ಷ ಅಂತ ವಿನಯ್ ಅವರು ಎಲ್ಲ ನನ್ನ ಮಹಿಳಾ ಸಂಘರು ಸಹ ಸಹಕರಿಸ್ತ, ನನ್ನ ಮಹಿಳಾ ಕಾರ್ಯಕರ್ತರು ಸಹ ಅವರನ್ನು ಸಹಕರಿಸ್ತಾರೆ ಅಂತ ಭಾವಿತ ಹೋರಾಟದಲ್ಲಿ ಸಮಾಜ ಜೊತೆಗಿರ್ತೀವಿ ಅಂತ ಹೇಳ್ತ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.